ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇದನ್ನ ನಾನು ಮಾವಿನಕಾಯಿ ಅವಲಕ್ಕಿ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು ಮಾವಿನಕಾಯಿ ಒಂದು, ನಾನಿಲ್ಲಿ ಗಿಳಿಮುತಿ ಮಾವಿನಕಾಯಿ ಇತ್ತು ಅದರಿಂದ ಅದನ್ನೇ ಇಟ್ಕೊಂಡಿದ್ದೀನಿ. ನೀವು ಯಾವುದೇ ಬೇರೆ ಮಾವಿನಕಾಯಿನ ಕೂಡ ಉಪಯೋಗಿಸ್ಕೋಬಹುದು. ಅವಲಕ್ಕಿ 3 ಕಪ್ಪು, ನಾನು ಮೀಡಿಯಂ ಅವಲಕ್ಕಿನ ತಗೊಂಡಿದ್ದೀನಿ. ತಾಜಾ ತೆಂಗಿನಕಾಯಿ ತುರಿ 1/4 ಕಪ್ಪು, ಒಣಮೆಣಸಿನಕಾಯಿ 10 ಇಟ್ಕೊಂಡಿದ್ದೀನಿ ನಾನು. ಈ ಮೆಣಸಿನಕಾಯಿ ಅಷ್ಟು ಖಾರವಾಗಿರೋಲ್ಲ, ಅದರಿಂದ 10 ಬೇಕಾಗುತ್ತೆ. ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಎಣ್ಣೆ 3 ಟೇಬಲ್ಸ್ಪೂನ್ ಅಷ್ಟು. ಒಗ್ಗರಣೆಗೆ ಸಾಸಿವೆ 1/2 ಟೀಸ್ಪೂನು, ಉದ್ದಿನಬೇಳೆ 1 ಟೀಸ್ಪೂನು, ಕಡಲೆಬೇಳೆ 1 ಟೀಸ್ಪೂನು, ನೆಲಗಡಲೆ ಅಂದರೆ ಕಡಲೆಕಾಯಿ ಬೀಜ 2 ಟೇಬಲ್ಸ್ಪೂನು, ಅರಿಶಿನ 1/4 ಟೀಸ್ಪೂನು, ಕರಿಬೇವು ಸ್ವಲ್ಪ, ಸಾರಿನ ಪುಡಿ 1 ಟೇಬಲ್ಸ್ಪೂನು, ಇಂಗು ಸ್ವಲ್ಪ, ಇಂಗಿನ ತೀಕ್ಷ್ಣತೆ ನೋಡಿ ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ 1/2 ಟೇಬಲ್ಸ್ಪೂನ್ ಇಟ್ಕೊಂಡಿದ್ದೀನಿ. ಪುಡಿ ಮಾಡಿದ ಬೆಲ್ಲ 3 ಟೇಬಲ್ಸ್ಪೂನ್ ಅಷ್ಟು. ಸಣ್ಣಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಮಾವಿನಕಾಯಿನ ತುರ್ಕೊಳ್ಳೋಣ. ಮಾವಿನಕಾಯಿ ಹುಳಿಯ ಮೇಲೆ ನೀವು ಹಾಕೋದು ಎಷ್ಟು ಅನ್ನೋದು ಅವಲಂಬಿಸಿರುತ್ತೆ. ಮೆಣಸಿನಕಾಯಿನ ಪುಡಿ ಮಾಡ್ಕೊಳ್ಳೋಣ. ತುರಿದ ಮಾವಿನಕಾಯಿನ ಈ ಪುಡಿ ಮಾಡಿದ ಮೆಣಸಿನಕಾಯಿ ಜೊತೆ ಹಾಕೋಣ. ಈ ಗಿಳಿಮೂತಿ ಮಾವಿನಕಾಯಿ ಅಷ್ಟು ಹುಳಿ ಇರಲ್ಲ, ಅದರಿಂದ ನಾನು ಪೂರ್ತಿ 1 ಮಾವಿನಕಾಯಿನ ಹಾಕಿದ್ದೀನಿ. ಅದರ ಜೊತೆಗೆ 1/2 ಭಾಗದಷ್ಟು ತೆಂಗಿನಕಾಯಿ ತುರಿ ಹಾಕಿ ಇದನ್ನು ರುಬ್ಕೊಳ್ಳೋಣ. ಅವಲಕ್ಕಿನ ಚೆನ್ನಾಗಿ ತೊಳ್ಕೊಳ್ಳೋಣ. ಎಣ್ಣೆನ 1 ಬಾಣಲಿಗೆ ಹಾಕಿ ಕಾಯ್ಲಿಕ್ಕಿಡಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಸಾಸಿವೆ ಪಟೆ ಪಟ ಆದಮೇಲೆ ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ, ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ಬರಲಿ. ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ಬಂದಿದೆ. ಈಗ ನೆಲಗಡಲೆ ಹಾಕಿದ್ದೀನಿ. ಶೇಂಗಾ ಪಟೆ ಪಟ ಆದಮೇಲೆ ಕರಿಬೇವಿನ ಸೊಪ್ಪು, ಹಾಗೆ ಇಂಗು, ಅರಿಶಿನ ಹಾಕಿ ಒಂದ್ಸಲ ಇದನ್ನ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ. ಕೈಯಾಡಿಸಿದ ಮೇಲೆ ಈ ರುಬ್ಬಿದ ಮಾವಿನಕಾಯಿ ಹಾಗೆ ತೆಂಗಿನಕಾಯಿನ ಹಾಕಿ, ಹಾಗೆ ಸಾರಿನ ಪುಡಿ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಕೈಯಾಡಿಸಿ, ಹಾಗೆ ಉಪ್ಪು ಬೆಲ್ಲ ಹಾಕಿ ಚೆನ್ನಾಗಿ ಇದನ್ನ ಕೈಯಾಡಿಸ್ಕೊಳ್ಳೋಣ. ಹಸಿ ವಾಸನೆ ಮಾವಿನಕಾಯಿದು ಹೋಗುವಷ್ಟು ಕೈಯಾಡೋಣ. ಚೆನ್ನಾಗಿ ನಾನು ಇದನ್ನು 3-4 ನಿಮಿಷ ಹುರಿದಿದ್ದೀನಿ. ಇದಕ್ಕೆ ನೆನೆಸಿದ ಅವಲಕ್ಕಿನ ಹಾಕ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಕೈಯಾಡೋಣ. ಅವಲಕ್ಕಿನ ಚೆನ್ನಾಗಿ ಕೈಯಾಡಿದ್ದೀನಿ. ಕೊನೆಯಲ್ಲಿ ಇದಕ್ಕೆ ಕಾಯಿ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ನಿಮಗೆ ಮಾವಿನಕಾಯಿ ಅವಲಕ್ಕಿ ಸಿದ್ಧವಾಗಿದೆ. ಸ್ಟವ್ ಆಫ್ ಮಾಡಬೇಡ. ನೋಡಿದ್ರಲ್ವಾ ಮಾವಿನಕಾಯಿ ಅವಲಕ್ಕಿ ಹೇಗ್ ಮಾಡೋದು ಅಂತೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಅವಲಕ್ಕಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ